ಮಾಜಿ ಸಿ ಎಂ ಯಡಿಯೂರಪ್ಪ ವಿರುದ್ಧನೇ ತೊಡೆತಟ್ಟಿರುವಂತಹ ಕೆ ಎಸ್ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಸಾವಿರಾರು ಜನರ ಜೊತೆ ಮೆರವಣಿಗೆ ನಡೆಸಿದಂಥ ಈಶ್ವರಪ್ಪ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಬಳಿಕ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ಕೊಟ್ಟಂತಹ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಹಾಕಿದ್ದೀನಿ ನಾಮಪತ್ರ ಸಲ್ಲಿಕೆಗೆ ಎಂಟು ಕ್ಷೇತ್ರಗಳಿಂದ ಜನ ಬಂದಿದ್ದು ಇವತ್ತಿನಿಂದ ಪ್ರತಿದಿನ ಮನೆ ಮನೆಗೆ ಹೋಗ್ತೀವಿ ನಾವು ಜನರ ಅಪೇಕ್ಷೆಯಂತೆ ಸ್ಪರ್ಧೆ ಮಾಡಿದ್ದೇನೆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಮೂರು ಬೇಡಿಕೆಗಳನ್ನು ಇಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಅಪ್ಪ ಮಕ್ಕಳಿಂದ ಈ ಪಕ್ಷ ಮುಕ್ತವಾಗಿ ಹಿಂದುತ್ವ ಉಳಿಬೇಕು ರಾಜ್ಯಾಧ್ಯಕ್ಷರ ಬದಲಾವಣೆಯ ಮೂಲಕ ಪಕ್ಷದ ಶುದ್ಧೀಕರಣ ಆಗಬೇಕು ಚುನಾವಣೆ ಮುಗಿದ ಬಳಿಕ ಇದು ಈಡೇರುತ್ತೆ ಅಂತ ಹೇಳಿದ್ದಾರೆ